ಲಕ್ಷ್ಮೀ ರಾಜ್ಕುಮಾರ್, ರೋಷನ್ ಬೇಗ್ಗೆ ಖೆಡ್ಡ ತೋಡಿದ್ದು ಸಿದ್ದರಾಮಯ್ಯ, ಖೆಡ್ಡ ತೋಡೋದಕ್ಕೆ ಬಂದಿದ್ರು ಮಾಜಿ ಸಿಎಂ ಅಂತ ಎಕೆ ಆಂಟನಿ ಭೇಟಿ ಮಾಡಿ ಸಿದ್ದರಾಮಯ್ಯ ದೂರು ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಬರ್ತಾ ಇರ್ತಕ್ಕಂತ ಅಪ್ಡೇಟ್ ಇದು. ರೋಷನ್ ಬೇಗ್ ಕುರಿತಾಗಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಮಾತನಾಡಿದಾರ, ಇಲ್ಲೊಂದು ದೊಡ್ಡ ಖೆಡ್ಡ ತೋಡೋದಕ್ಕೇನೆ ಬಂದಿದ್ರ ಅನ್ನುವಂತ ಪ್ರಶ್ನೆ. ಎಕೆ ಆಂಟನಿಯನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ದೂರು ಕೊಟ್ಟಿದ್ದಾರೆ. ನೋಡಿ, ಕೆಪಿಸಿಸಿಯಿಂದ ನೋಟಿಸ್ ಕೊಟ್ಟಿದ್ರು, ಅದಕ್ಕೇನು ಆಗ್ಲಿಲ್ಲ. ಸೊ ಈಗ ಎಕೆ ಆಂಟನಿ ಅವ್ರನ್ನ ಭೇಟಿ ಮಾಡಿ, ಶಿಸ್ತು ಸಮಿತಿಯ ಕಾಂಗ್ರೆಸ್ ಶಿಸ್ತು ಸಮಿತಿಯ ಅಧ್ಯಕ್ಷ ಎಕೆ ಆಂಟನಿ ಅವ್ರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಸ್ಪೆಂಡ್ ಆಗ್ತಾರ, ಸಿದ್ದು ದೂರು ಕೊಡ್ತಾ ಇದ್ದ ಹಾಗೇನೆ ರೋಷನ್ ಬೇಗ್ ಔಟ್ ಅನ್ನುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ತಮ್ಮ ಪ್ರಭಾವವನ್ನ ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಬೀತುಪಡಿಸಿದ್ದಾರೆ. ಏನಾಗತ್ತೆ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡ್ರೆ ಅನ್ನೋದಕ್ಕೆ ಇದು ಕೈಗನ್ನಡಿಯ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ರೋಷನ್ ಬೇಗ್ ಅವರ ವಿರುದ್ಧ ಸಾಕಷ್ಟು ದೊಡ್ಡ ಅಸಮಾಧಾನ ಇತ್ತು. ಕೆಪಿಸಿಸಿ ಕಡೆಯಿಂದ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರು ಕೂಡ ರೋಷನ್ ಬೇಗ್ ಉತ್ತರ ಕೊಟ್ಟಿರ್ಲಿಲ್ಲ. ಬದಲಾಗಿ ಕಾಂಗ್ರೆಸ್ನ ಹೈ ನಾಯಕರ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ರು ಅಂತ ಹೇಳಲಾಗಿತ್ತು. ಇದೀಗ ಸಿದ್ದರಾಮಯ್ಯ ಬಹಳ ಪ್ರಬಲವಾದಂತ ಒಂದು ಗುದ್ದು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿತ್ತು, ಉತ್ತರ ಕೊಡ್ಲಿಲ್ಲ ನೋಟಿಸ್ಗೆ. ಮತ್ತೆ ಹೈಕಮಾಂಡ್ಗೆ ಅಧ್ಯಕ್ಷರು ಶಿಫಾರಸು ಮಾಡಿದ್ರು, ಅದ್ರ ಮೇಲೆ ಮಾಡಿರ್ಬೇಕು. ಇಂಡಿಸಿಪ್ಲಿನ್ ಕೆ ನಾಟ್ ಬಿ ಟಾಲರೇಟೆಡ್ ಇನ್ ದಿ ಪಾರ್ಟಿ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಡೆಲ್ಲಿಯಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಸಿದ್ದರಾಮಯ್ಯನವರು ಬಂದ್ರು ಅಂತಂದ್ರೆ ಸುಮ್ನೆ ಕೈ ಬೀಸ್ಕೊಂಡು ಹೋಗಿ ಕೈ ಬೀಸ್ಕೊಂಡು ಬರಲ್ಲ. ಸಿದ್ದರಾಮಯ್ಯನವರನ್ನ ಎದುರ್ ಹಾಕೊಂಡ್ರೆ ಏನಾಗತ್ತೆ? ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ನೋಟಿಸ್ ಉತ್ತರ ಕೊಡದೆ ಇದ್ರೆ ಏನಾಗತ್ತೆ? ತಮ್ಮ ಪವರ್ ಏನು ಅಂತ ತೋರಿಸ್ತಾ ಇದ್ದಾರ ಸಿದ್ದರಾಮಯ್ಯನವರು. ಏನ್ ನಡೀತು ರೋಷನ್ ಬೇಗ್ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಸಾಮಾನ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅಂತೇಳಿ ಭೇಟಿ ಮಾಡುವಂತದ್ದು ಇಬ್ಬರು ಅಥವಾ ಮೂರು ಜನ, ಅಂದ್ರೆ ಮೊದಲಿಗೆ ಸೋನಿಯಾ ಗಾಂಧಿ ಯನ್ನ ಭೇಟಿ ಮಾಡ್ತಿದ್ರು, ಈ ನಡುವೆ ಅವರನ್ನ ಮಾಡ್ತಿಲ್ಲ. ಆದ್ರೆ ಹೊರತುಪಡಿಸಿದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಲಯದಲ್ಲಿ ನಂಬರ್ 2 ಅಂತ ಹೇಳಲಾಗುವಂತಹ ಅಹ್ಮದ್ ಪಟೇಲ್ ಅವರನ್ನ, ಯಾಕಂದ್ರೆ ಅವ್ರ ಪ್ರಭಾವ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಜಾಸ್ತಿ ಇದೆ, ಅವರಿಬ್ಬರನ್ನಷ್ಟೇ ಭೇಟಿ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ಎಕೆ ಆಂಟನಿ ಅವರನ್ನ ಭೇಟಿ ಮಾಡಿದ್ರು. ಈ ಬಹಳ ಇಂಟ್ರೆಸ್ಟಿಂಗ್ ಆದಂತ ಸಂಗತಿ ಏನಂತಂದ್ರೆ, ರಾಜ್ಯದಲ್ಲಿ ರೋಷನ್ ಬೇಗ್ ರಾಜ್ಯ ಕಾಂಗ್ರೆಸ್ ನಾಯಕರ ಬಗ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬಗ್ಗೆ ಬಹಳ ಲಘುವಾಗಿ ಮಾತನಾಡಿದ್ರು. ಆಗ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ನೋಟಿಸ್ ಉತ್ತರ ಕೊಟ್ಟಿರಲಿಲ್ಲ. ಆಗ ರೋಷನ್ ಬೇಗ್ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವಂತ ಒಂದು ಆಶ್ಚರ್ಯ ಕೂಡ ಮೂಡಿತ್ತು. ಆದ್ರೆ ಈ INA ಪ್ರಕರಣವನ್ನ ಬಳಸಿಕೊಂಡು, ಜೊತೆಗೆ ಒಂದು ರೀತಿಯಲ್ಲಿ ಪ್ರೋಸೆಸ್ ಅನ್ನ ಮಾಡಿ ನೋಟಿಸ್ ಕೊಟ್ಟು ಅವ್ರ ಉತ್ತರ ಬರದೆ ಇದೆಲ್ಲವನ್ನ ನೋಡಿ ಸಿದ್ದರಾಮಯ್ಯ ಈಗ ಆಂಟನಿ ಮುಖಾಂತರ ರೋಷನ್ ಬೇಗ್ ಅವರಿಗೆ ಏನು ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಆಂಟನಿ ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ನಿನ್ನೆ ಎಕೆ ಆಂಟನಿಯನ್ನ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು, ನಿನ್ನೆ ರೋಷನ್ ಬೇಗ್ ಅವರಿಗೆ ಏನೋ ಕಾಂಗ್ರೆಸ್ ಪಕ್ಷದಿಂದ ಗೇಟ್ ಪಾಸ್ ಅನ್ನ ನೀಡಲಾಗಿದೆ. ಅಂದ್ರೆ ಈ ಮುಖಾಂತರ ಸ್ಪಷ್ಟ ಆಗ್ತಾ ಇದೆ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವಿ ಅಂತ. ಯಾವತ್ತು ಆಂಟನಿಯನ್ನ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯ ನಿನ್ನೆ ಹೋಗಿ ಭೇಟಿ ಮಾಡಿದ್ರು, ಭೇಟಿ ಮಾಡೋ ಮುಖಾಂತರ ರೋಷನ್ ಬೇಗ್ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಒತ್ತಡವನ್ನ ಏರಿದ್ರು, ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಅದಕ್ಕೊಂದು ನೆಪ ಅಥವಾ ಇನ್ನೊಂದು ಕಾರಣ INA ಪ್ರಕರಣ ಅಂತ ಹೇಳಲಾಗ್ತಿದೆ ಶ್ರೀಲಕ್ಷ್ಮಿ. ರೈಟ್ ಧರಣೀಶ್, ಹಾಗಾದ್ರೆ ಏನಾಗುತ್ತೆ? ರೋಷನ್ ಬೇಗ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಆತರ ಏನಾದ್ರು ಕ್ಲೂಸ್ ಇದೆಯಾ? ಇಮ್ಮಿಡಿಯೇಟ್ ಏನಾದ್ರು ಆಕ್ಷನ್ ತಗೋತಾರ, ಏನಾಗ್ಬೋದು? ಅಂದ್ರೆ ಈಗ ರೋಷನ್ ಬೇಗ್ ಮುಂದೆ ಒಂದಷ್ಟು ಆಯ್ಕೆಗಳಿದಾವೆ, ಅವರು ಕ್ಷಮಾಪಣೆ ಕೇಳ್ಕೋಬಹುದು, ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ಬೋದು, ಅಥವಾ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಬಂದು ಒತ್ತಡವನ್ನ ಏರಿಸಿ ಮನವಿಯನ್ನ ಮಾಡಿಕೊಂಡು ಏನೋ ಇಶ್ಯೂನ ಸಾರ್ಟ್ ಔಟ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಅವರು ಮಾಡಬಹುದು. ಆದ್ರೆ ಇಲ್ಲಿ ನಮ್ಗೀಗ ಏನೋ ಸಿದ್ದರಾಮಯ್ಯ ಇದನ್ನ ಬಹಳ ಪರ್ಸನಲ್ ಆಗಿ ತೆಗೆದುಕೊಂಡು, ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಕೂಡ ಅವರು ಆರೋಪವನ್ನ ಮಾಡಿದ್ರು, ಹಾಗಾಗಿ ಅವರು ಬಹಳ ಪರ್ಸನಲ್ ಆಗಿ ತೆಗೆದುಕೊಂಡು ಆಂಟನಿಯನ್ನ ಭೇಟಿ ಮಾಡಿ, ನಾನು ಹೇಳಿದ್ನಲ್ಲ ಅದೊಂದೇ ಅಜೆಂಡಾವನ್ನ ಇಟ್ಕೊಂಡು ಆಂಟನಿ ಅವರನ್ನ ಭೇಟಿ ಮಾಡಿ ಇಷ್ಟೆಲ್ಲ ಮಾಡಿರೋದ್ರಿಂದ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ರೋಷನ್ ಬೇಗ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ ಆಗ್ಲಿ ಮೃದು ಧೋರಣೆ ತಳ್ಳಲಿಕ್ಕೆ ಬಿಡುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಸೊ ಮತ್ತೆ ರೋಷನ್ ಬೇಗ್ ಕೂಡ, ಯಾಕಂದ್ರೆ
ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಒಂದು ಪದ್ಧತಿ ಇದೆ ಏನೋ ಅದೊಂಥರ. ಓಕೆ, ಥ್ಯಾಂಕ್ ಯು ಧರಣೇಶ್. ಏನು ಹೇಳಕ್ಕಾಗಲ್ಲ ರೋಷನ್ ಬೇಗ್ ಅವರ ವಿಚಾರದಲ್ಲಿ. ಎನಿವೆ, ಮುಂದಿನ ಸುದ್ದಿ ನೋಡೋಣ. ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ